ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886725229620343438. ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಕೀಲರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆಗ್ರಹ, ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ. ಡಿಸೆಂಬರ್ 14ರಂದು ಕಲಬುರಗಿಯಲ್ಲಿ ರವಿ ಬಿರಾದಾರ್ ಬೆಂಬಲಿಗರಿಂದ ಪ್ರತಿಭಟನೆ ಹಾಗೂ ಪತ್ರಿಕಾಗೋಷ್ಠಿ ನಡೆದಿದ್ದು, ನನ್ನ ಹಾಗೂ ನಮ್ಮ ಶಾಸಕರ ಮೇಲೆ ಯಾವುದೇ ಪುರಾವೆಗಳಿಲ್ಲದೆ ಇಲ್ಲ ಸಲ್ಲದ ಆರೋಪ, ಈರಣ್ಣ ಹಡ್ಪದ್ ಖಂಡನೆ. ಮಾಸಿಕ 10,000 ರೂಪಾಯಿ ಗೌರವಧನ ತಾಂಡಗಳಲ್ಲಿರುವ ದೇವಾಲಯಗಳ ಅರ್ಚಕರಿಗೆ ನೀಡಲು ಒತ್ತಾಯ. ಮೂಡಬಿದರೆಯಲ್ಲಿ ಇದೇ ಡಿಸೆಂಬರ್ 21ರಿಂದ 27ರವರೆಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ವಿಶ್ವ ಸಾಂಸ್ಕೃತಿಕ ಜಾಂಬರಿ. ಕಲಬುರಗಿ ಜಿಲ್ಲಾ ಸಂಸ್ಥೆಯ ವತಿಯಿಂದ ಜಾಂಬರಿಯ ಜಾಥಾಕ್ಕೆ ಚಾಲನೆ.
ಈಗ ವಾರ್ತೆಗಳ ವಿವರ. ಇದೇ 18ರಿಂದ ಆರಂಭವಾಗುವ ವಿಧಾನಸಭಾ ಅಧಿವೇಶನದಲ್ಲಿ ವಕೀಲರ ಸಂರಕ್ಷಣೆ ಮಸೂದೆಯನ್ನು ಅಂಗೀಕರಿಸಿ ಜಾರಿಗೆ ತರುವಂತೆ ಆಗ್ರಹಿಸಿ ಇಂದು ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಟೈರ್ ಸುಟ್ಟು ಪ್ರತಿಭಟನೆ ನಡೆಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ. ಅವರಲ್ಲಿ ಹಲವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕೊಲ್ಲಲ್ಪಟ್ಟಿದ್ದಾರೆ. ವಕೀಲರ ಸಂರಕ್ಷಣೆ ಕಾಯ್ದೆ 2022 ಅಂತಿಮ ಕರಡು ಸಹ ಸಿದ್ಧವಾಗಿದೆ. ಕಳೆದ ನವೆಂಬರ್ 5ರಂದು ಬೆಂಗಳೂರಿನಲ್ಲಿ ನಡೆದ ವಕೀಲರ ಸಂಘದ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಈಗ ಅಧಿವೇಶನದಲ್ಲಿ ಮಸೂದೆ ಮಂಡಿಸಿ ಕಾಯ್ದೆ ಜಾರಿಗೆ ಮುಂದಾಗುವಂತೆ ಮನವಿಯಲ್ಲಿ ಕೋರಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದ ವಕೀಲರ ತಂಡಕ್ಕೆ ಜಿಲ್ಲಾಧಿಕಾರಿಗಳು ಸರಿಯಾಗಿ ಸ್ಪಂದಿಸಲಿಲ್ಲ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಕಡಗಂಚಿ ವಿವರಿಸಿದರು. ಕುಮಾರ್ ಎಸ್ ಕಡಗಂಚಿ, ಅಧ್ಯಕ್ಷ, ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಮತ್ತು ಹೈಕೋರ್ಟ್ ಯೂನಿಟು. ಇವತ್ತು ನಾವು ಸಿಂಪಲ್ಲಾಗಿ ಎಲ್ಲ ಬಾರ್ ಅಸೋಸಿಯೇಷನ್ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ದವರು, ತಾಲೂಕಾದವರು, ನಮ್ಮ ಡಿ ಸಿಗಳಿಗೆ ಮತ್ತು ತಹಸೀಲ್ದಾರ್ಗಳಿಗೆ ವಕೀಲರ ರಕ್ಷಣಾ ಕಾಯ್ದೆ ಈ ಬೆಳಗಾವಿ ಅಧಿವೇಶನದಲ್ಲಿ ತರಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ತೊಗೊಂಡು ಸಿಂಪಲ್ ನಾವು ರಿಪ್ರೆಸೆಂಟೇಷನ್ ಕೊಡೋಕೆ ಬಂದಿದ್ದೀವಿ. ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ದವರು ಎಲ್ಲರೂ ಡಿಸೈಡ್ ಮಾಡಿಕೊಂಡು, ಬಟ್ ಇವಾಗ 2 ತಾಸು ಆಯಿತು ಡಿ ಸಿ ಅವರು ಹೊರಗೆ ಬಂದು ನಮ್ಮ ರಿಪ್ರೆಸೆಂಟೇಷನ್ ತೊಗೊಳಕ್ಕೆ ತಯಾರಿಲ್ಲ. ಇದು ಪ್ರಜಾಪ್ರಭುತ್ವದ ಹತ್ಯೆ. ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ, ಒಬ್ಬ IAS ಆಫೀಸರ್ ಆಗಿ, ಒಬ್ಬ ವಕೀಲರು ಬಂದವರಿಗೆ ಇವ್ರು ರೀಪ್ರೆಸೆಂಟೇಷನ್ ತೊಗೊಳಂಗಿಲ್ಲ ಅಂದರೆ ಇವ್ರು ಸೌಜನ್ಯತೆ ಮಾತಾಡ್ತದ. ಸೊ ಅದಕ್ಕೆ ಇದನ್ನು ನಾವು ಖಂಡನೆ ಮಾಡ್ತೀವಿ. ಲಾ ಮಿನಿಸ್ಟರ್ ಹೇಳಿದ್ದು ನಮಗೆ ರಕ್ಷಣಾ ಕಾಯ್ದೆ ಬೇಕಾಗಿಲ್ಲ ಅಂತೇನು ಹೇಳಿದ್ದಾರೆ ಅದನ್ನು ಖಂಡನ ಮಾಡಿ ಇವತ್ತು ನಾವು ಎಲ್ಲರೂ ವಕೀಲರು ಇಲ್ಲೇನದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಬರೋವರೆಗೆ ನಾವು ಇಲ್ಲೇ ಇರ್ತೀವಿ ರೀ. ಎಸ್, ಬೇಡಿಕೆ ಏನಂದ್ರೆ ಅಲ್ಲಿ ಆ ಆ್ಯಕ್ಟ್ ಏನದರಿ, ನಮ್ಮದು ವಕೀಲರ ರಕ್ಷಣಾ ಕಾಯ್ದೆ ಆ್ಯಕ್ಟ್, ಅದು ಈ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಆಗಬೇಕು ಅಂತ ನಮ್ಮದು ಬೇಡಿಕೆ. ಎಲ್ಲ ವಕೀಲರು, ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಲ್ರಿ, ಇವೆಲ್ಲ ಕ್ಲೈಂಟ್ಸ್ ಆಗಲಿ ಯಾರೇ ಆಗಲಿ, ಇವತ್ತು ನಮಗೆ ಸೆಕ್ಯೂರಿಟಿ ಇಲ್ಲ. ಗೌರ್ಮೆಂಟ್ ಸರ್ವೆಂಟಿಗದ, ಪೊಲೀಸ್ ಆಫೀಸರ್ಗದ, ಇವನ್ ಕೋರ್ಟ್ ಜಡ್ಜಸ್ಸಿಗದ, ಬಟ್ ವಕೀಲರಿಗಿಲ್ಲ. 18ನೇ ತಾರೀಕದಂದು ಏನು ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಆ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮದು ವಕೀಲರ ಹಿತರಕ್ಷಣಾ ಕಾಯ್ದೆಯ ಕರಡನ್ನು ಅವರಲ್ಲಿಟ್ಟು ಅದನ್ನು ಪಾಸ್ ಮಾಡಿಸಿ ಪಾರ್ಲಿಮೆಂಟಿಗೆ ಕಳಿಸ್ಬೇಕು ಅಂತ ತನ್ನದೊಂದು ಏನು ಮನವಿ ನಮ್ಮ ವಕೀಲರ ಸಂಘದ ಒಂದು ಮನವಿಯಾಗಿದೆ. ಯಾಕಂತಂದರೆ ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಂಥ ಹಕ್ಕನ್ನು, Article 19 ಏನು ಹೇಳುತ್ತೆ ಅಂತಂತಂದರೆ ಎಲ್ಲರಿಗೂ ಒಂದು ವಕೀಲರಿಗೂ ಕಾನೂನಿನಲ್ಲಿ ರಕ್ಷಣೆ ಕೊಡಬೇಕು, ಅಂತನ್ನೋ ಒಂದು ಹಕ್ಕು ಇದೆ. ಆ ಹಕ್ಕನ್ನು ತಾವು ತೆಗೆದುಕೊಂಡು ಬನ್ನಿರಿ ಅಂತಂತಂದು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂತಂದಾಗ ಸರ್ಕಾರದಲ್ಲಿ ಇರತಕ್ಕಂಥ ಒಬ್ಬ ಮಂತ್ರಿ, ಕಾನೂನು ಮಂತ್ರಿ ನಮ್ಮ ಮನವಿಗೆ ಸ್ಪಂದನೆ ಕೊಡದೆ ವಕೀಲರಿಗೆ ಕಾನೂನು ಯಾಕಬೇಕು ಅಂತಂತನ್ನೋ ಒಂದು ಉಡಾಫಿಯಾದ ಒಂದು ಉತ್ತರವನ್ನು ಅವರು ಕೊಡ್ತಿದ್ದಾರೆ. ಅದಕ್ಕೂ ನಾವು ಧಿಕ್ಕಾರ ಹಾಕ್ತಿದ್ದೀವಿ. ಅಂಥ ಕಾನೂನು ಮಂತ್ರಿ ಅಲ್ಲಿ ಇರಬಾರ್ದು. ಯಾಕಂತಂದರೆ ಒಬ್ಬ ಕಾನೂನು ಬಲ್ಲವರಿಗೆ ಅವ್ರ ಕಾನೂನು ರಕ್ಷಣೆಯನ್ನು ಸರ್ಕಾರ ಕೊಡ್ತಾ ಇಲ್ಲ, ಕಾನೂನು ಮಂತ್ರಿಗಳು ಕೊಡ್ತಾ ಇಲ್ಲ ಅಂತಂತಂದಾಗ ಇದು ಒಂದು ಖಂಡನೀಯ ನಡೆಯಾಗಿದೆ. ತಕ್ಷಣವೇ ತಾವು ಇದೇ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ವಕೀಲರೇನು ಬೇಡಿಕೆ ಇದೆ ಅದನ್ನು ತಾವು ನೆರವೇರಿಸ್ಕೊಡಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತ ತನ್ನ ಒಂದು ಮನವಿಯನ್ನು ನಾನು ನ್ಯಾಯವಾದಿಗಳ ಸಂಘದ ವತಿಯಿಂದ ಹೇಳಲು ಇಷ್ಟಪಡುತ್ತಿದ್ದೇನೆ. PN ಕಪ್ನೂರ್, ಪ್ರಧಾನ ಕಾರ್ಯದರ್ಶಿಗಳು, ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ, ಕಲಬುರಗಿ. ಹಿರಿಯ ವಕೀಲರಿದ್ದಾರೆ ಸರ್. ಇವತ್ತಿನ ಕಲಬುರಗಿ ವಕೀಲರ ಸಂಘದ ವತಿಯಿಂದ ಒಂದು ವಕೀಲರ ಹಿತರಕ್ಷಣಾ ಕಾಯ್ದೆಯ ಒಂದು ಜಾರಿಗೊಳಿಸಬೇಕು, ಈ ಒಂದು ಅಧಿವೇಶನ, ಮುಂಬರುವ ಅಧಿವೇಶನ ಅಂತೇಳಿ ಇವತ್ತೇನು ನಾವೆಲ್ಲ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಸಭಾಂಗಣದಲ್ಲಿ ಬಂದಿದ್ದೇವೆ. ಆದರೂ ಕೂಡ ಒಂದು ವಕೀಲರು ಕೂಡ ಇಲ್ಲಿ ಬಂದು ಮನವಿ ಸಲ್ಲಿಸಕ್ಕೆ ಬಂದಾಗ ಸುಮಾರು ಒಂದೂವರೆ ತಾಸು ಆದರೂ ಕೂಡ ಇಲ್ಲಿನ ಕಲಬುರಗಿ ಜಿಲ್ಲಾಧಿಕಾರಿಗಳು ಬಂದು ಮೆಮೊರಾಂಡಮ್ ತೊಗೊಳ್ತಾ ಇಲ್ಲ. ಅದು ಕೂಡಲೇ ಮೆಮೊರಾಂಡಮ್ ತೊಗೊಂಡು ಅದಕ್ಕೇನದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಅದನ್ನು ಮೆಮೊರಾಂಡಮ್ ಏನದ ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕು. ಈ ಮುಂಬರುವಂತಕ್ಕಂಥ ಚಳಗಲ ಅಧಿವೇಶನದಲ್ಲಿ ಈ ವಕೀಲರ ಕಾಯ್ದೆ ಏನದ ನಮ್ಮ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಮಾಡಿಸಬೇಕು. ಯಾಕಂದರೆ ಇಡೀ ದೇಶದಲ್ಲಿ ಈ ವಕೀಲರು ಸಾಮಾಜಿಕವಾಗಿ ಪ್ರತಿಯೊಬ್ಬರ ಸಲುವಾಗಿ ನಾವು ಇವತ್ತಿನ ದಿನ ಹಗಲಿರುವುದು ಮುಗಿಸ್ಕೊತಾ ನಾವು ಏನು ಕಷ್ಟ ಕಾಪಾಡಿ ಬಂದರೂ ಕೂಡ ಅವ್ರ ಹಿತರಕ್ಷಣೆ ಕಾಪಾಡಿಸಲು ನಾವು ದುಡಿತೇವೆ. ಅದಕ್ಕೆ ನಮಗೆ ವಕೀಲರಿಗೆ ಸಂಬಂಧಪಟ್ಟಂತೆ ಒಂದು ಹಿತರಕ್ಷಣೆ ಕಾಯ್ದೆ ಅನುವಾದದಲ್ಲಿ ನಾವು ಭಯಭೀತಿ ಇಲ್ಲದೆ ತಮಗೆ ಎಲ್ಲ ಸಾರ್ವಜನಿಕರಿಗೂ ಒಂದು ಹಿತರಕ್ಷಣೆ, ಒಂದು ಒಳ್ಳೆಯ ನ್ಯಾಯ ಒದಗಿಸ್ಕೊಳ್ಳೋ ಬದ್ಧರಾಗಿರ್ತೀವಿ ಅಂತ ಹೇಳುತ್ತಾ ಈಗ ಕೂಡಲೇ ನಮ್ಮ ಈ ಮುಂಬರುವ ಒಂದು ಅಧಿವೇಶನದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಈ ಎಲ್ಲ ಇಡೀ ರಾಜ್ಯದಂಥ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇವತ್ತಿನ ಮಮಡವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಮಮಡೆಯನ್ನು ಮನ್ನಿಸಿ ಇವತ್ತು ಕಾನೂನು ಮಂತ್ರಿ ಆಗಿರ್ಬೋದು, ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಇವತ್ತು ಅಧಿವೇಶನದಲ್ಲಿ ಒಮ್ಮತದಿಂದ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ವತಿಯಿಂದ ಮತ್ತು SST ವಕೀಲರ ವತಿಯಿಂದ ನಾನು
ಕೇಳ್ಕೊತಾ ಇದ್ದೇನೆ. ನನ್ನ ಹೆಸರು ಶಾಂತಿವೀರ ಎಂಬಡ್ಗರ್, ಜಿಲ್ಲಾ ಎಸ್ಸಿಎಸ್ಟಿ ವಕೀಲರ ಸಂಘದ ಅಧ್ಯಕ್ಷ ಗುಲ್ಬರ್ಗ. ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳಾದ ಪಿಎನ್ ಕಪ್ನೂರ್, ಫತ್ರುಬಿ ಕಾಸಿಂಸಾ, ವಿಶ್ವರಾಧ್ಯ ಇಜೇರಿ, ದೇವನಾಥ್ ಮುಳುಗಿ ಅವರು ಸೇರಿದಂತೆ ಹಲವಾರು ನ್ಯಾಯವಾದಿಗಳು ಪಾಲ್ಗೊಂಡಿದ್ದರು. ಡಿಸೆಂಬರ್ 14ರಂದು ಕಲಬುರಗಿಯಲ್ಲಿ ರವಿ ಬಿರಾದಾರ್ ಬೆಂಬಲಿಗರಿಂದ ಪ್ರತಿಭಟನೆ ಹಾಗೂ ಪತ್ರಿಕಾಗೋಷ್ಠಿ ನಡೆದಿದ್ದು, ನನ್ನ ಹಾಗೂ ನಮ್ಮ ಶಾಸಕರ ಹೆಸರನ್ನು ಯಾವುದೇ ಪುರಾವೆಗಳಿಲ್ಲದೆ ಇಲ್ಲಸಲ್ಲದ ಆರೋಪ ಮಾಡಿದ್ದು, ಇದನ್ನು ಖಂಡಿಸುವುದಾಗಿ ಈರಣ್ಣ ಹಡ್ಪದ್ ಹೇಳಿದ್ದಾರೆ. ಸತೀಶ್ ಅವರಾದ್ ಹಾಗೂ ರವಿ ಬಿರಾದಾರ್ ಇತರೆ ಬೆಂಬಲಿಗರಂತೆ ಪತ್ರಿಕಾ ಹಾಗೂ ಟಿವಿ ಮಾಧ್ಯಮದಲ್ಲಿ ಈರಣ್ಣ ಹಡ್ಪದ್ ಬಸವ ಕಲ್ಯಾಣದ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಲು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ರವರ ಬೆಂಬಲವಿತ್ತು ಅಂತ ಹೇಳಿರುತ್ತಾರೆ. ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು. ಇದರಲ್ಲಿ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ರವರ ಯಾವುದೇ ಬೆಂಬಲ ಕೂಡ ಇರುವುದಿಲ್ಲ. ಕಾರಣ ಬಸವರಾಜ್ ಮತ್ತಿಮೂಡ್ರವರು ಬಳಸಿರುವುದು ಸತ್ಯಕ್ಕೆ ದೂರವಾದ ವಿಷಯವಾಗಿರುತ್ತದೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಈರಣ್ಣ ಹಡ್ಪದ್ ಹೇಳಿಕೆ ನೀಡಿ ಸ್ಪಷ್ಟಪಡಿಸಿದರು. ಸತ್ಯಕ್ಕೆ ದೂರವಾದ ವಿಷಯ ಅಂತ ಖಂಡನೆ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ, ನಾನು ನನ್ನ ಸಮಾಜ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು 3 ವರ್ಷ ಜಿಲ್ಲಾ ಒಬಿಸಿ ಕಾರ್ಯಕರ್ತ ಸದಸ್ಯನಾಗಿ ಸೇವೆ ಮಾಡಿದ್ದೇನೆ ಮತ್ತು ರಾಜ್ಯ ಒಬಿಸಿ ಸೇವೆ ರಾಜ್ಯ ಕಾರ್ಯಕರ್ತ ಸದಸ್ಯನಾಗಿ ಸೇವೆ ಮಾಡಿದ್ದೇನೆ. ಈಗ ಎಟ್ ಪ್ರೆಸೆಂಟ್ ಪ್ರಸ್ತುತ ಸಾಲಿನ ಕಲಬುರಗಿ ಜಿಲ್ಲೆಯ ಒಬಿಸಿ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಯಾಗಿ ಪಕ್ಷ ಕೊಟ್ಟಂತಹ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಾನು ಮಾಡ್ತಾ ಇದ್ದೇನೆ. ಆದರೆ ನಾನು ಪಕ್ಷದಲ್ಲಿ ದುಡಿದಿದ್ದೀನಿ, ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀನಿ, ಒಂದು ಸಣ್ಣ ಹಡಪದ ಸಮಾಜದ ಒಂದು ಕಾಯಕ ಸಮಾಜದ ಒಂದು ವ್ಯಕ್ತಿ ಇದ್ದೀನಿ. ನಾನು ಕೂಡ ಇಷ್ಟು ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀನಿ ಬಂದ್ರೆ ನಾನು ಒಂದು ಟಿಕೆಟ್ ಯಾಕೆ ಕೇಳಬಾರದು, ವಿಧಾನಸಭೆ ಯಾಕೆ ನಾವು ಎಂಎಲ್ಎ ಆಗಬಾರದು ಅಂತ ಹೇಳಿ ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಪೀಠಾಧಿಪತಿಗಳು ನೀ ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ನೀನು ಟಿಕೆಟ್ ಆಕಾಂಕ್ಷಿ ಆಗಪ್ಪ, ನಿನಗೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡ್ತೇನೆ ಅಂತ ನಮ್ಮ ಮಠಾಧೀಶರು ಮತ್ತು ನಮ್ಮ ಸಮಾಜದ ಮುಖಂಡರು ಹೇಳಿದ್ರು. ನಾನು ಬಸವ ಕಲ್ಯಾಣಕ್ಕೆ ಹೋಗಿ ಒಂದು ಅರ್ಜಿ ಹಾಕಿದೆ. ನಾನು ಕೂಡ ವಿಧಾನಸಭೆಯ ಒಂದು ಟಿಕೆಟ್ ಆಕಾಂಕ್ಷಿಯಲ್ಲಿ ನನಗೂ ಕೂಡ ಕೊಡ್ರಿ, ಸಣ್ಣ ಸಮಾಜದವರು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟವಂತ ಕಾರ್ಯಕರ್ತನಾಗಿ ಪಕ್ಷ ನೀಡಿದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತದೆ ನನಗೆ ಟಿಕೆಟ್ ಕೊಡಿದ್ರು. ಆದರೆ ನಮ್ಮ ಪಕ್ಷದಲ್ಲಿ ಏನದಪ್ಪ ಅಂತಂದ್ರೆ ವರಿಷ್ಠರು ಮತ್ತು ಎಲ್ಲ ಮುಖಂಡರು ದಿವಸ ನನಗೆ ಟಿಕೆಟ್ ಬೇಡಪ್ಪ ಅಂತ ನನಗೆ ಯಾವುದೇ ರೀತಿಯ ಟಿಕೆಟ್ ಕೊಡಲಿಲ್ಲ. ಶಾನೂರು ಸಲಹಾರ ಅವರಿಗೆ ಟಿಕೆಟ್ ನೀಡಿದ್ರು. ಆದರೂ ಕೂಡ ನಾನು ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಅವಾಗಿನ ಮುಖ್ಯಮಂತ್ರಿಗಳಿಂದ ಬಿಎಸ್ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬ್ ಅವರು ಹೋಮ್ ಮಿನಿಸ್ಟರ್ ಇದ್ರು, ಲಕ್ಷ್ಮಣ ಸವದಿಯವರು ಮಾಜಿ ಉಪಮುಖ್ಯಮಂತ್ರಿಗಳಿದ್ರು ಮತ್ತು ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ ಬಂದು ನನಗೆ ಒಂದು ಕಡೆ ಕರೆಸಿ, ನೋಡಪ್ಪ ನೀನು ಈರಣ್ಣ ಹಡಪದ ಬಹಳ ಈ ಒಂದು ಪಕ್ಷಕ್ಕೆ ಇಷ್ಟವಂತ ಕಾರ್ಯಕರ್ತ ಇದ್ದಿ, ನಿನಗೆ ಒಳ್ಳೆ ಭವಿಷ್ಯ ಅದ, ಒಳ್ಳೆ ಭವಿಷ್ಯದ ಈ ಥರ ಎಲ್ಲ ಮಾಡೋದು ಬೇಡ, ನಿನಗೆ ಯಾವುದೇ ರೀತಿಯ ನಿನಗೆ ನಿನ್ನ ಸಮಾಜಕ್ಕೆ ನಿನ್ನ ಬೆಂಬಲಿಗರಿ ಯಾರಿಗಾದ್ರೂ ಅನ್ಯಾಯ ಆಗ್ತಾರೆ ನಮ್ಮ ಪಕ್ಷದಿಂದ ತುರಂತ ಅವನು ಕರೆಸಿ ಸಿ ಎಂ ಅವ್ರ ಜೊತೆ ಮಾತಾಡ್ತಿರುತ್ತೆ, ಬಿ ಎಸ್ ಯಡಿಯೂರಪ್ಪ ಜೊತೆ ಮಾತಾಡಿಸಿ ಇವತ್ತು ದಿವಸ ನಿನಗೆ ಯಾವುದಾದ್ರೂ ಸ್ಥಾನಮಾನ ನಿಗಮ ಮಂಡಳಿ ಆಗಲಿ ಆಗಲಿ ಮತ್ತು ಬೇರೆ ರೀತಿಯಲ್ಲಿ ಒಂದು ಸ್ಥಾನಮಾನ ಕೊಡ್ತೀನಿ ಮತ್ತು ನಿಮ್ಮ ಮಟ್ಟಕ್ಕೆ ದುಡ್ಡು ಕೇಳದಲ್ಲ ಆ ದುಡ್ಡು ಬಜೆಟ್ನಲ್ಲಿ ಘೋಷಣೆ ಮಾಡಿರುತ್ತೆ. ನಮ್ಮ ಹಡಪದಪ್ಪಣ ಸುಕ್ಷೇತ್ರ ಮುದ್ದೇಬೇಡ ಮಟ್ಟಕ್ಕೆ 3 ಕೋಟಿ ಮೇಟ್ಲಿ ಬಜೆಟ್ನಲ್ಲಿ ದುಡ್ಡು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಟ್ಟರು. ಮತ್ತು ಮೂರನೇದಾಗಿ ನಮ್ಮ ಸಮಾಜ ಕೇಂದ್ರಕ್ಕೆ ಎಸ್ ಸಿಗೆ ಶಿಫಾರಸು ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಮತ್ತು ನಾಲ್ಕನೇದಾಗಿ ನಮ್ಮ ಸಮಾಜ ಆರ್ಥಿಕವಾಗಿ ಕುಂಠಿತಾಗ್ಯದ, ಅದಕ್ಕೋಸ್ಕರ ಸಮಾಜಕ್ಕೆ ಒಂದು ನಿಗಮ ಮಂಡಳಿ ಮಾಡಂತ ಒಂದು 4 ಬೇಡಿಕೆಗಳು ಇಟ್ಟಿನಿ. ಆದ್ರೆ ಈಗ ಮಾನ್ಯ ಜೈ ಕರ್ನಾಟಕ ರಕ್ಷಣಾ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಸ್ ಬೆಳ್ಳಿ, ಜಿಲ್ಲಾ ಕಾರ್ಯಾಧ್ಯಕ್ಷ ವೀರೇಶ್ ದಿವಂಟಗಿ, ಸಣ್ಣೂರು ದಲಿತ ಮುಖಂಡ ಪ್ರಕಾಶ್ ತಳಕೇರಿ, ಕಾಳನೂರು ಬಿಜೆಪಿ ಮುಖಂಡ ಪ್ರಭು ಎಲ್ ರಾವೂರ್, ದಲಿತ ಯುವ ಮುಖಂಡ ಸೋಮಶೇಖರ್ ತಳಕೇರಿ, ಬಂಜಾರ ಸಮಾಜ ಮುಖಂಡ ಸಂತೋಷ್ ಆಡೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತೆಲಂಗಾಣ ಸರ್ಕಾರ ಧೂಪ್ ದೀಪ ನೈವೇದ್ಯ ಕಾರ್ಯಕ್ರಮದಡಿ ತಾಂಡಗಳಲ್ಲಿನ ದೇವಾಲಯಗಳ ಪೂಜಾರಿಗಳಿಗೆ ಮಾಸಿಕ ಗೌರವಧನ ನೀಡುತ್ತಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಈ ಯೋಜನೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಚಿಂಚೋಳಿಯ ಪೋಹರಾ ದೇವಿ ರಾಮರಾವ್ ಬಾಪು ಜಾಗೃತಿ ಫೌಂಡೇಶನ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಫೌಂಡೇಶನ್ ಅಧ್ಯಕ್ಷ ಜಗನ್ನಾಥ್ ರಾಠೋಡ್, ಸೋನಾಲಗಿರಿಯ ಪರ್ವತಲಿಂಗ ಮಹಾರಾಜರು, ಮುಗುಳನಾಗಾಂವ್ನ ಜೇಮ್ ಸಿಂಗ್ ಮಹಾರಾಜ್, ಗೊಬ್ಬರವಾಡಿಯ ಬಳಿರಾಮ್ ಮಹಾರಾಜ್, ಕೆಸರಟಿಗೆಯ ಮಾತಾ ಲತಾದೇವಿ, ಚೌಡಾಪುರದ ಮುರಾಹರಿ ಮಹಾರಾಜ್, ಸೇವಾಲಾಲ್ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ಶ್ಯಾಮರಾವ್, ಕಾರ್ಯದರ್ಶಿ ವಿನೋದ್, ಸುಶೀಲಾಬಾಯಿ,
ಅನಿಲ್ ಮಹಾರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಬಗ್ಗೆ ಫೌಂಡೇಶನ್ನ ಅಧ್ಯಕ್ಷ ಜಗನ್ನಾಥ್ ರಾಠೋಡ್ ಮಾಹಿತಿ ನೀಡಿದರು. ಅಲ್ಲಿನ ಗುಡಿಗಳಿಗೆ ಗುಡಿ ಪೂಜಾರಿಗಳಿಗೆ ಧೂಪ ದೀಪ ನೈವೇದ್ಯಂ ಸ್ಕೀಮ್ನಲ್ಲಿ ಮಾಸಿಕ ವೇತನ ಅವರಿಗೆ 6000 ರೂಪಾಯಿ ಕೊಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಇರುವಂಥ ಈ ಗುಡಿ ಪೂಜಾರಿಗಳಿಗೆ 10000 ರೂಪಾಯಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದರಂತೆ ನಮ್ಮಲ್ಲಿನೂ ಆಗಬೇಕು. ಯಾಕಂದರೆ ಬೇರೆ ದೇವಾಲಯಗಳಿಗೆ ವಕ್ ಬೋರ್ಡ್ಲಿಂದ ಮತ್ತು ಹಿಂದೂ ದೇವಾಲಯಗಳಿಗೆ ಆಲ್ರೆಡಿ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಅವರಿಗೆ ಮಾಸಿಕ ಗೌರವಧನ ಕೊಡ್ತಾರೆ. ಅದೇ ಮಾದರಿಯಲ್ಲಿ ನಮ್ಮ ಲಮಾಣಿ ತಾಣದ ಎಲ್ಲ ಗುಡಿ ಪೂಜಾರಿಗಳಿಗೆ ಇದೊಂದು ಹೊಸ ಇದೊಂದು ಯೋಜನೆ ಜಾರಿ ಮಾಡಿ ಕೊಡಬೇಕು ಅನ್ನುವ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸಿವಿ. ತಾವು ಸಹ ಇದನ್ನು ಸರಿಯಾದಂಥ ರೀತಿಯಲ್ಲಿ ಪ್ರಚಾರ ಮಾಡಿ ಇದು ಮನವಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸ್ತೀರಿ ಅನ್ನುವ ವಿಚಾರದಿಂದ ರಾಜ್ಯದ ತಾಂಡಗಳಲ್ಲಿರುವ ಹಿಂದೂ ದೇವಾಲಯಗಳ ಅರ್ಚಕರಿಗೆ ಮಾಸಿಕ 10000 ರೂಪಾಯಿಗಳಂತೆ ಗೌರವಧನ ನೀಡಲು ವಿಶೇಷ ಯೋಜನೆಯನ್ನು ಜಾರಿ ಮಾಡಿ ಲಂಬಾಣಿ ಸಮುದಾಯದ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಮೂಡಬಿದರೆಯಲ್ಲಿ ಇದೇ ಡಿಸೆಂಬರ್ 21ರಿಂದ 27ರವರೆಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ವಿಶ್ವ ಸಾಂಸ್ಕೃತಿಕ ಜಾಂಬರಿ ನಡೆಯಲಿದೆ. ಅದರ ಭಾಗವಾಗಿ ಕಲಬುರಗಿಯ ಜಿಲ್ಲಾ ಸಂಸ್ಥೆಯ ವತಿಯಿಂದ ವಿಶ್ವ ಸಾಂಸ್ಕೃತಿಕ ಜಾಂಬರಿಯ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ವಿಶ್ವ ಸಾಂಸ್ಕೃತಿಕ ಜಾಂಬರಿ ಇದೇ ಡಿಸೆಂಬರ್ 21ರಿಂದ 27ರವರೆಗೆ ಮೂಡಬಿದರೆಯಲ್ಲಿ ನಡೆಯಲಿದೆ. ಅದರ ಭಾಗವಾಗಿ ಕಲಬುರಗಿಯ ಜಿಲ್ಲಾ ಸಂಸ್ಥೆಯ ವತಿಯಿಂದ ವಿಶ್ವ ಸಾಂಸ್ಕೃತಿಕ ಜಾಂಬರಿಯ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಾಥಾಕ್ಕೆ ಶುಭ ಹಾರೈಸಿದರು. ಮೂಡಬಿದರೆಯ ಆಳ್ವಾಸ್ ಸಂಸ್ಥೆಯಲ್ಲಿ ವಿಶ್ವ ಸಾಂಸ್ಕೃತಿಕ ಜಾಂಬರಿ ಆಯೋಜಿಸಲಾಗಿದ್ದು 60,000 ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಅಸಿಸ್ಟೆಂಟ್ ಕಮಿಷನರ್ ಸಿಬಿ ಪಾಟೀಲ್ ಓಕ್ಳಿ ಮಾಹಿತಿ ಹಂಚಿಕೊಂಡರು. ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಂಬೂರಿ ಅಂತೀವಿ ನಾವು, ಅಂತಾರಾಷ್ಟ್ರೀಯ ಮಟ್ಟದ ಜಂಬೂರಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲೇ ನಡೀತಾ ಇದೆ. ವಿಶ್ವದ ಸುಮಾರು 189 ದೇಶದಲ್ಲಿ ಈ ಸ್ಕೌಟ್ ಮೂಮೆಂಟ್ ಇದೆ. ಇದೊಂದು ದೊಡ್ಡ ಹೋರಾಟ, ಒಂದು ಒಳ್ಳೆಯ ನಾಗರಿಕ ತಯಾರು ಮಾಡಲಿಕ್ಕೆ ಒಂದು ವಿಚಾರ ಮಾಡಿ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚೀಫ್ ಕಮಿಷನರ್ ಪಿ ಜಿ ಆರ್ ಸಿಂಧಿ ಅವರು ಬಂದ ಮೇಲೆ ಇದಕ್ಕೊಂದು ದೊಡ್ಡ ಚಾಲನೆ ಕೊಟ್ಟು ಬಹಳಷ್ಟು ಜನರಿಗೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ನಾನು ಈಗ ನೋಡಿದೆ, ಈಗ ಹುಡುಗರ ಬಳಿ ಎಷ್ಟು ಡಿಸಿಪ್ಲಿನ್ ಟ್ಯಾಲೆಂಟ್, ಟೀಚರ್ಸ್ ಟ್ಯಾಲೆಂಟ್, ಐ ಹ್ಯಾವ್ ಟು ಅಪ್ರಿಷಿಯೇಟ್, ಹ್ಯಾಟ್ಸ್ ಆಫ್.
ಗ್ರೇಟ್ ಪ್ರತಿಯೊಬ್ಬರು ಈ ಸ್ಕೌಟ್ ಮೂಮೆಂಟ್ನಾಗ ಬರಬೇಕಂತ ನನಗೆ ಅನಿಸ್ತದೆ ಅದಕ್ಕೆ 21ರಿಂದ 27ರ ತನಕ ಮೂಡು ಬಿದ್ರೆಯಲ್ಲಿ ಮೋಹನ್ ಅಳ್ವಾರ್ ಸ್ಕೂಲ್ ಹೀಸ್ ಎ ಹೋಸ್ಟ್ ಅವರು ಮಾಡ್ತಾ ಇದ್ದಾರೆ ಅಲ್ಲಿ ಈ ಸುಮಾರು ಒಂದು 60,000 ಜನ ಅಲ್ಲಿ ಸೇರ್ತಾ ಇದ್ದೀವಿ 21ನೇ ತಾರೀಕಿನಿಂದ 27ನೇ ತಾರೀಕು ತನಕ ಸೇರಿ ಪ್ರತಿಯೊಂದು ಆಟ ಪಾಠ ಅಡ್ವೆಂಚರ್ ಗೇಮ್ಸು ಎಲ್ಲ ಪ್ರತಿಯೊಂದು ಒಂದು ಶಿಸ್ತು ಕಲಿಸಿ ಒಂದು ಇಂಟರ್ನ್ಯಾಷನಲ್ ಬ್ರದರ್ಹುಡ್ ಅಂತೀವಲ್ಲ ಇದು ಸ್ಕೌಟ್ ಮೂಮೆಂಟ್ ಅಂದ್ರೆ ಬರೇ ಮೂಮೆಂಟ್ ಅಲ್ಲ ಪ್ರತಿಯೊಂದು ದೇಶ ಜೊತೆಗೆ ಸಂಬಂಧಗಳು ಬೆಳೆಸಲಿಕ್ಕೆ ಇಟ್ ವಿಲ್ ಹೆಲ್ಪ್ 1970ಲಿಂದ 80ನಾಗ ಚೈನಾದವ್ರದ್ದು ಒಂದು ಡಿಪ್ಲೊಮೆಸಿ ಇತ್ತು ಒಂದೊಂದು ದೇಶದ ಪೀಪಲ್ ಟು ಪೀಪಲ್ ರಿಲೇಷನ್ ಅಂತೀವಿ ಅದಕ್ಕೆ ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತಿದ್ರು ಅದಕ್ಕೆ ಅಂದ್ರೆ ಒಂದು ಟೇಬಲ್ ಟೆನಿಸ್ ಟೀಮ್ ಕಳಿಸ್ತಿದ್ರು ಅವರು ಇದು ಎಲ್ಲ ಮ್ಯಾಚ್ ಮುಗಿದ ಮೇಲೆ ಎರಡು ದೇಶಕ್ಕೂ ಮಾತಾಡಿ ಫ್ರೆಂಡ್ಶಿಪ್ ಇದು ಆದಿತ್ತು ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಮಲ್ಲೇಶ್ ನಾಟೇಕರ್ ಶಿವಶರಣಪ್ಪ ಸೇರಿದಂತೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ ಮುಂಬರುವ ವಿಧಾನಸಭಾ ಚುನಾವಣೆ 2023ಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಕಲಬುರಗಿ ಉತ್ತರ ಮತಕ್ಷೇತ್ರದಿಂದ ಕಣಕ್ಕಿಳಿಯುವ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಎಂದು ಬಿಇ ಪದವೀಧರರಾದ ಶರಣ್ ಐಟಿ ಮಿಸ್ ಕಾಲ್ ನೀಡುವ ಮೂಲಕ ಬೆಂಬಲಿಸಲು ಕೋರಿಕೆ ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಆನಂದ್ ಕ್ರಿಸ್ಮಸ್ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ವಿಶೇಷ ಸಂದೇಶ ನೀಡಲು ಮಂಗಳೂರಿನಿಂದ ಬರುತ್ತಿದ್ದಾರೆ ದೇವರ ಸೇವಕರಾದ ರೆವರೆಂಡ್ ಚಾಕೋ ಥಾಮಸ್ ನೆಟೆ ರೋಗದಿಂದ ಬಹುತೇಕ ನಮ್ಮ ಭಾಗದ ತೊಗರಿ ಹಾಳಾಗಿದ್ದು ವಿವಿಧ ಕಡೆ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಪರಿಹಾರ ಘೋಷಿಸುವಂತೆ ಮನವಿ ಮಾಡಿರುವುದಾಗಿ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಸ್ಪಷ್ಟನೆ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ VFX ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ
ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿದ್ದಿಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620334338. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮುಂಬರುವ ವಿಧಾನಸಭಾ ಚುನಾವಣೆ 2023ಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಕಲಬುರಗಿ ಉತ್ತರ ಮತಕ್ಷೇತ್ರದಿಂದ ಕಣಕ್ಕಿಳಿಯಲು ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಎಂದು ಬಿಇ ಪದವೀಧರರಾದ ಶರಣ್ ಐಟಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಿಸ್ ಕಾಲ್ ನೀಡುವ ಮೂಲಕ ಬೆಂಬಲಿಸಲು ಕೋರಿದ್ದಾರೆ. ಬಿಇಐಬಿಎ ಪದವೀಧರರಾದ ಶರಣಬಸಪ್ಪ ಶ್ರೀಮಂತಪ್ಪ ಅಂಬೇಸಿಂಗೆ ಕಲಬುರಗಿ ನಗರ ನಿವಾಸಿಯಾಗಿದ್ದು ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಕಲಬುರಗಿ ಉತ್ತರ ಮತಕ್ಷೇತ್ರವನ್ನು ಪ್ರತಿನಿಧಿಸುವ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅವರನ್ನ ಬೆಂಬಲಿಸಲು ಸಾರ್ವಜನಿಕರು 7065125757 ನಂಬರ್ಗೆ ಮಿಸ್ ಕಾಲ್ ನೀಡುವ ಮೂಲಕ ಬೆಂಬಲಿಸಬೇಕೆಂದು ವಿನಂತಿಸಿದ್ದಾರೆ. ಸೊ ಅದನ್ನ ಕಾರ್ಯಗತಗೊಳಿಸಿದಂತ ವ್ಯಕ್ತಿ ಅಂತಂದ್ರೆ ಇವತ್ತು ನಾ ಹೇಳಬೇಕು ಅಂತಂದ್ರೆ ಶರಣ ಐಟಿ ಅವರು ಗುಲ್ಬರ್ಗದಲ್ಲಿ. ಶರಣ ಐಟಿ ಅಂತಂದ್ರೆ ಶರಣ ಬಸಪ್ಪ ಅಂಬೇಸಿಂಗೆ ಅವ್ರ ಕಂಪ್ಲೀಟ್ ಹೆಸರು. ಬಟ್ ಎಲ್ಲರಿಗೂ ಗೊತ್ತಿರೋದು ಶರಣ ಐಟಿ ಅಂತ. ಸೊ ಅವರು ಬಹಳಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಒಂದೆರಡು ಮಾತುಗಳಲ್ಲಿ ಹೇಳಬೇಕು ಅಂತಂದ್ರೆ, ನಾವು ಕೆಲವು ದಿನಗಳ ಹಿಂದೆ, ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅವರು ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ನಮ್ಮ ಕಾರ್ಪೊರೇಷನ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು. ಅದರಲ್ಲಿ ಅವರು ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆದಂತ ಮಿಸ್ಟರ್ ಮಣಿಕೇಳ್ ಅಂತೇಳಿ ಕಾರ್ಪೊರೇಷನ್ ಕಮಿಷನರ್ ಇದ್ದು, ಅವರಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿ ಅವರಿಗೆ ಜೈಲಿಗೆ ಅಟ್ಟಿಸಿದಂತ ವ್ಯಕ್ತಿ ಇವರು. ಭ್ರಷ್ಟಾಚಾರ ಅಂತಂದ್ರೆ ಎಲ್ಲರೂ ಮಾತಾಡ್ತೀವಿ. ಅವರೇ ಓಕೆ ಮುಂದಾಳತ್ವ ತಗೊಂಡು ಹೋಗಿ ಅಲ್ಲಿ ಹೋಗಿ ನಾವು ಏನು ಕೆಲಸ ಮಾಡಲ್ಲ, ಬರೀ ಹೇಳೋದು, ಮನೆಯಲ್ಲಿ ಡಿಸ್ಕಷನ್ ಮಾಡೋದು, ಚಾ ಕುಡಿಯೋದು, ಡಿಸ್ಕಷನ್ ಮಾಡೋದು, ಮುಗಿಸ್ಬಿಡ್ತೀವಿ. ಬಟ್ ಇವರು ಮುಂದಾಳತ್ವ ತಗೊಂಡು ತಾವಾಗೆ ಒಂದು ರಿಸ್ಕ್ ತಗೊಂಡು, ಯಾಕಂದ್ರೆ ಒಬ್ಬ ಐ ಎ ಎಸ್ ಕ್ಯಾಡರ್ ಆಫೀಸರ್ ಅನ್ನ ಬಲೆಯಲ್ಲಿ ಬೀಳಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಇದು ರಿಸ್ಕಿನ ಕೆಲಸ. ಯಾಕಂತಂದ್ರೆ ಇದ್ರ ಹಿಂದೆ ಬಹಳಷ್ಟು ಜನ ಅವರೆಲ್ಲ ದುಡ್ಡು ಮಾಡಿರ್ತಾರೆ, ಇದು ಮಾಡಿರ್ತಾರೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಅವರಂತವ್ರನ್ನ ಎಳಿಸ್ಬೇಕು ಅಂತಂದ್ರೆ ಅದಕ್ಕೆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆಯನ್ನು ತೋರಿಸಿದಂತ ವ್ಯಕ್ತಿ ಅಂದ್ರೆ ಶರಣ ಐಟಿ. ಅದಲ್ಲದೆ ಇದು ಇದಂತೂ ಒಂದು ಇದು ಆಯ್ತು. ಇದು ಬಿಟ್ಟು ನಾಡ ಕಚೇರಿಯಲ್ಲಿ ಪ್ರತಿ ದಿನ ನನ್ನ ಅನಿಸಿದ ಬಟ್ಟಿಗೆ 1 ಲಕ್ಷ ಎಕ್ಸ್ಟ್ರಾ ಕಲೆಕ್ಷನ್ ಆಗ್ತಿತ್ತು. 40 ರೂಪಾಯಿ ಫೀಸ್ ಇದೆ, ಅಲ್ಲಿ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಗೊತ್ತಿರಲಿಲ್ಲ ಅಂತಂದ್ರೆ ಸಾಕಷ್ಟು ದುಡ್ಡು ತಗೊಂಡು ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಬೇಕಾದಂತ ಸ್ಮಾಲ್ ಥಿಂಗ್ಸ್ ಅಂತಂದ್ರೆ ನಮಗೆ BCA ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್ ಬೇಕು, ಆಮೇಲೆ ಆಧಾರ್ ಕಾರ್ಡಲ್ಲಿ ಏನೇನು ಚೇಂಜಸ್ ಬೇಕು, ರೆವಿನ್ಯೂ ಆಫೀಸಿಂದ ನಮ್ಗೆ ಏನೇನು ಬೇಕಾದಂಥ ಕಡತಗಳನ್ನು ಅಲ್ಲಿ ನಮಗೆ ಇದು ಮಾಡಿಕೊಡ್ತಾ ಇದ್ರು. ಬಟ್ ಅದರ ಚಾರ್ಜ್ ಇದೆ ಬರೀ 40 ರೂಪಾಯಿ. ಬಟ್ ಅವರು ಎಕ್ಸ್ಟ್ರಾ 100 ರೂಪಾಯಿ 50 ರೂಪಾಯಿ, ಫಸ್ಟ್ ಆಫ್ ಆಲ್ 40 ರೂಪಾಯಿ ಚಾರ್ಜಲ್ಲೇ 50 ರೂಪಾಯಿ ಅಂತ ತಗೋತಾ ಇದ್ರು, 10 ರೂಪಾಯಿ ಅಲ್ಲೇ ಹೋಗ್ತಾ ಇದ್ರು. ಈಗ ನಮಗ್ ಗೊತ್ತಿರೋ ಪ್ರಕಾರ ಒಂದು ತಿಂಗಳಲ್ಲಿ 10 ಲಕ್ಷ ಜನರು ಅಲ್ಲಿ ಇದು ಮಾಡ್ತಾರೆ. ಅದು 15 ರೂಪಾಯಿ ಅಂತ ನಾವು ಥಿಂಕ್ ಮಾಡಿದ್ರೆ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ ಎಕ್ಸ್ಟ್ರಾ. ಆಮ್ ಆದ್ಮಿ ಪಕ್ಷದ ಕಲಬುರಗಿ ನಗರದ ಉಪಾಧ್ಯಕ್ಷರಾದ ಸಂಜೀವ್ ಕರೇಕಲ್, ಫೌಂಡರ್ನ ಸದಸ್ಯರಾದ ಶಿವಕುಮಾರ್ ರೇಷ್ಮೆ, ಮೋಸಿನ್ ಸೋಹರ್ದಿ, ರಾಮು ಪವಾರ್, ರೋಹಿಣಿ ಅವರ ಉಪಸ್ಥಿತಿಯಲ್ಲಿ ಮಿಸ್ ಕಾಲ್ ನಂಬರ್ ಅನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಶಾಲೋಮ್ ಎವರ್ ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಆನಂದ್ ಕ್ರಿಸ್ಮಸ್ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ವಿಶೇಷ ಸಂದೇಶ ನೀಡಲು ಮಂಗಳೂರಿನಿಂದ ದೇವರ ಸೇವಕರಾದ ರೆವರೆಂಡ್ ಚಾಕೋ ಥಾಮಸ್ ಆಗಮಿಸಲಿದ್ದಾರೆ. ಡಿಸೆಂಬರ್ 17ರಂದು ಸಾಯಂಕಾಲ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಅನೇಕ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಮಾರ್ಟಿನ್ ಲೂಥರ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು.
ಅಣವೀರ್ ಪಾಟೀಲ್, ಮಲ್ಲಣ್ಣ ಕುಲಕರ್ಣಿ, ಉದಯಕುಮಾರ್ ವಾಲಿಕಾರ್, ಸಂಜಯ್ ಜಾಗೀರ್ದಾರ್, ಶಶಿಕುಮಾರ್ ಮೈನಾಳ್ಕರ್, ಶಿವಶರಣ ಬೆನ್ನೂರ್, ರಾಜಶೇಖರಯ್ಯ ಹೊಕ್ರಾಣಿ ಮಠ್, ಗೋಪಾಲ್ ಕುಲಕರ್ಣಿ, ಎಂಎಂಎಲ್ ಅಲಂಕಾರ್, ಹನುಮಂತ್ ನಾಟಿಕಾರ್, ಶಿವಶರಣಪ್ಪ ಹೊಸಮನಿ ಈ ಸಲದ ಮಾರ್ಟಿನ್ ಲೂಥರ್ ಪ್ರಶಸ್ತಿ ಪಡೆದವರಾಗಿದ್ದಾರೆ ಎಂದು ಬಿಷಪ್ ಗೋಪಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದೇವರ ಪ್ರವಚನವರನ್ನು ಹೇಳಿದ್ದಾರೆ ಮತ್ತು ಅನೇಕ ಜನರಿಗೆ ಸಮಾಧಾನದಿಂದ ಇರುವಂಥ ಜನರಿಗೆ ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಮತ್ತು ವಾಕ್ಯವನ್ನು ಬೋಧಿಸ್ತಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ನೃತ್ಯ ಮತ್ತು ನಾಟ್ಯ ಮತ್ತು ಸ್ಕಿಟ್ಗಳಿರ್ತವೆ. ಮತ್ತು ವಿಶೇಷವಾಗಿ ಈ ಒಂದು ಆನಂದ ಕ್ರಿಸ್ಮಸ್ ಮಹೋತ್ಸವ ನಿಮಿತ್ತವಾಗಿ ಆ ಒಂದು ಪ್ರೊಟೆಸ್ಟೆಂಟ್ ಚರ್ಚ್ನ ಸಂಸ್ಥಾಪಕರಾದ ಮಾರ್ಟಿನ್ ಲೂಥರ್ ಅವರ ಒಂದು ನೆನಪಿನಗೋಸ್ಕರವಾಗಿ ಮಾರ್ಟಿನ್ ಲೂಥರ್ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಕೊಡುವಂತೆ ಈ ವರ್ಷವೂ ನಾವು ಕೊಡಲು ಇಚ್ಛಿಸಿದ್ದೇವೆ. ಈ ಲೋಕದಲ್ಲಿ ಅಪಾರ ಸೇವೆಗಾದಂಥ ಸಾಧನೆಗಾದಂಥ ಮಾನ್ಯ ಸಾಧಕರಿಗೆ ಮಾರ್ಟಿನ್ ಲೂಥರ್ ಪ್ರಶಸ್ತಿ ಕೊಟ್ಟು ಅವರಿಗೆ ಗೌರವಿಸಲಾಗುವುದು. ಈ ಸಮಾರಂಭದಲ್ಲಿ ಭಾಗಿಯಾಗಲು ಅನೇಕ ರಾಜಕೀಯ ನಾಯಕರುಗಳು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮತ್ತು ಈ ಒಂದು ಆನಂದ ಕ್ರಿಸ್ಮಸ್ ಉತ್ಸವವನ್ನು ಉದ್ಘಾಟನೆ ಮಾಡುವುದಕ್ಕಾಗಿ ಲೋಕಸಭಾ ಸದಸ್ಯರಾದಂಥ ಉಮೇಶ್ ಜಾಧವ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಚೀಫ್ ಗೆಸ್ಟ್ಗಳಾಗಿ ನೆಟೆ ರೋಗದಿಂದ ಬಹುತೇಕ ನಮ್ಮ ಭಾಗದ ತೊಗರಿ ಹಾಳಾಗಿದ್ದು ವಿವಿಧ ಕಡೆ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಪರಿಹಾರ ಘೋಷಿಸುವಂತೆ ಮನವಿ ಮಾಡಿರುವುದಾಗಿಯೂ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿಯೂ ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಲವೆಡೆ ತೊಗರಿ ಬೆಳೆ ಕಾಯಿ ಕಟ್ಟಿ ಕಾಳು ತುಂಬುವ ಹಂತದಲ್ಲೇ ಹಠಾತ್ ಆಗಿ ಬೆಳೆ ಒಣಗಿ ಹಾನಿಯಾಗಿದ್ದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅನೇಕ ಹೊಲಗಳಲ್ಲಿ ಭಾಗಶಃ ತೊಗರಿ ಬೆಳೆ ಅಲ್ಲಲ್ಲಿನ ಗಿಡಗಳು ಒಣಗಿ ನಿಂತುಕೊಂಡಿವೆ. ಕೆಲವು ಹೊಲಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಒಣಗಿ ನಿಂತಿವೆ. ಮತ್ತೊಂದೆಡೆ ತೇವಾಂಶ ಕೊರತೆ ಎನ್ನಲಾಗಿದೆ. ಈ ನಡುವೆ ನೆಟೆ ರೋಗ ನಿವಾರಣೆಗೆ ಗಿಡದ ಬುಡಕ್ಕೆ ಔಷಧಿ ಸಿಂಪರಣೆಗೆ ಅಧಿಕಾರಿಗಳು ನೀಡಿದ ಸಲಹೆ ಇದ್ಯಾವುದು ಫಲ ನೀಡದೆ ಬೆಳೆ ಒಣಗಿ ನಷ್ಟವಾಗುತ್ತಿರುವುದು ರೈತರ ಸಮುದಾಯಕ್ಕೆ ನುಂಗದ ತುತ್ತಾಗಿ ಪರಿಣಮಿಸಿದೆ. ಪ್ರಸಕ್ತ ಮುಂಗಾರು ಹಂಗಾಮಿನ ಅತಿವೃಷ್ಟಿ ಅನಾವೃಷ್ಟಿಯಿಂದ ಶೇಕಡ 50% ತೊಗರಿ ನಷ್ಟವಾದರೆ ಇನ್ನುಳಿದ ಶೇಕಡ 50% ತೊಗರಿ ಬೆಳೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಣಗುತ್ತಿರುವುದು ಆರ್ಥಿಕ ವರ್ಷದಲ್ಲಿ ತೊಗರಿ ಇಳುವರಿ ಪ್ರಮಾಣ ಭಾರಿ ಕುಂಠಿತಗೊಳ್ಳುವ ಆತಂಕ ಎದುರಾಗಿದೆ. ಅತಿವೃಷ್ಟಿಗೆ ತುತ್ತಾದ ಬೆಳೆಯಿಂದ ಕೈ ಸುಟ್ಟುಕೊಂಡ ರೈತರಿಗೆ ಅಳಿದುಳಿದ ತೊಗರಿಯನ್ನಾದರೂ ಕೈ ಹಿಡಿಯಬಹುದು ಎಂಬ ಬಹುತೇಕ ರೈತರ ನಿರೀಕ್ಷೆ ಹುಸಿಯಾಗತೊಡಗಿದೆ. ವಿವಿಧ ಕಡೆ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಪರಿಹಾರ ಘೋಷಿಸುವಂತೆ ಮನವಿ ಮಾಡಿರುವುದಾಗಿಯೂ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿಯೂ ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಾಟೀಲ್ ಸಾಹೇಬರಿಗೆ ಸರ್ಕಾರಕ್ಕೆ ಲೆಟರ್ ಬರೆದು ನಾವು ಖುದ್ದಾಗಿ ವಿಸಿಟ್ ಮಾಡಿ ಎಲ್ಲರಿಗೆ ಕರ್ಕೊಂಡು ಹೋಗಿ ಮತ್ತೆ ತೋರಿಸಿ ಈಗಲೇ ಮಾನ್ಯ ಮುಖ್ಯಮಂತ್ರಿ ಕೂಡ ನಾವು ಚರ್ಚೆ ಮಾಡಿ ಈ ಮುಂದೆ 19 ಅಧಿವೇಶನ ಚಾಲು ಆಗೋದಿದೆ, ಅದರಲ್ಲಿ ಏನಾದರೂ ಒಂದು ತೀರ್ಮಾನ ತೊಗೊಂಡು ರೈತರಿಗೆ ಒಂದು ಸಿಹಿ ಸುದ್ದಿ ಕೊಡ್ಬೇಕಂತಕ್ಕಂಥದ್ದು ಕೂಡ ನಾವು ಈಗಾಗಲೇ ಮುಖ್ಯ ಅವ್ರು ನಿನ್ನೆ ಮನೆ ಕಾಂಗ್ರೆಸ್ದವ್ರು ಮಾಡಿದಿರಬೇಕು. ನಾವು 5ನೇ ತಾರೀಕಿಗೆ ನಾವೆಲ್ಲ ಮಂಡಲ ಅಧ್ಯಕ್ಷರ ಜೊತೆ ಸೇರಿ ನಮ್ಮ ಮಂಡಲ ಪದಾಧಿಕಾರಿಗಳ ಜೊತೆ ಸೇರಿ ನಾವು ಖುದ್ದಾಗಿ ಹೊಲಗಳಿಗೆ ವಿಸಿಟ್ ಮಾಡಿ 5-6 ಕಡೆ ನಾವು ತಿರುಗಡೆ ರೈತರು ಕರ್ಕೊಂಡೋಗಿ ನೋಡ್ತಕ್ಕಂಥ ಕೆಲಸ ನಾವು ಈಗಾಗಲೇ 5ನೇ ತಾರೀಕಿಗೆ ಮಾಡಿದ್ದೀವಿ. ಅಲ್ಲ ಸರ್, ಈಗ ಎಲ್ಲ ಹೊಲಗಳು ಅಲ್ಲ, ನಾ ಇಲ್ಲ ಪೇಪರ್ ಕರೆಕ್ಟು. ನಾನು ನೋಡ್ರಿ, ನಾನು ಇಡೀ ದಿನ ಬೆಳಗ್ಗೆ ಹಿಡಿದು ಸಾಯಂಕಾಲ ತನಕ ಕ್ಷೇತ್ರ ತಿರುಗಾಡತಕ್ಕಂಥದ್ದೀನಿ. ನಾನು 10 ಹೊಲಗಳಿಗೆ ಹೋದ್ರು ಅದೇ ಪರಿಸ್ಥಿತಿ ಇದೆ, ಪೂರಾ ಕ್ಷೇತ್ರ ತಿರುಗಾಡಿದ್ರು ಅದೇ ಪರಿಸ್ಥಿತಿ ಇದೆ. ಇಲ್ಲಿ ಯಾವುದು ಸುಳ್ಳು ಹೇಳ್ತಕ್ಕಂಥದ್ದು ಯಾವುದೂ ಇಲ್ಲ. ನಾನು ಯಾವ್ದು ಹೊಲಗಳಿಗೆ ವಿಸಿಟ್ ಮಾಡಿದ ಅಂಥ ಅಷ್ಟೇ ಹೊಲಗಳು ನಾವು ವರದಿ ಕೊಡ್ತಾ ಇಲ್ಲ. ನಾನು ಕ್ಷೇತ್ರ ವಿಸಿಟ್ ಮಾಡಿದಂತ ಅಷ್ಟೇ ವರದಿ ಕೊಡ್ತಾ ಇಲ್ಲ. ನಾವು 25,000 ಈಗಾಗಲೇ ನಾವು ಕಂದಾಯ ಸಚಿವರ ಜೊತೆ ಮಾತಾಡಿ, ತಹಸೀಲ್ದಾರ್ಗಳ ಮಾತಾಡಿ, ಮುಖ್ಯಮಂತ್ರಿಗಳ ಮಾತಾಡಿ ಆದಷ್ಟು ಬೇಗನೆ ನೀವು ಆದೇಶ ಹೊರಡಿಸ್ರಿ. ಎಲ್ಲ
ಹದಿನಾಲ್ಕು ತಾರೀಕು ಒಂಬತ್ತು ದಿನ ಅಲ್ಲ ನಿಮ್ಮ ಸರ್ಕಾರ ನೀವು ಮಾತು ಕೇಳಲ್ಲ ಅಲ್ಲ ಮಾತು ಕೇಳಲ್ಲಂತ ಆ ರೀತಿ ನಾವು ಇವತ್ತು 700 ರೂಪಾಯಿ ನಾಳೆಗೆ ಡಿಸಿಜನ್ ತಗೋಬೇಕಂತಕ್ಕಂಥದ್ದು ನಮ್ಗೆ ಕೇಳಿ ಒನ್ ಮಿನಿಟ್ ನಾವು ಹೇಳ್ತಕ್ಕಂಥದ್ದು ನಿಮ್ಗೆ ಎಷ್ಟು ಚಿಂತೆ ಇದೆ ರೈತರ ಬಗ್ಗೆ ಅದಕ್ಕಿಂತ ಚಿಂತೆ ನಮ್ಮ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಭಾಳ ಚಿಂತೆ ಮಾಡ್ತಾ ಇದೆ ನಿಮ್ಗೆ ಎಷ್ಟು ಬೇಡಿಕೆ ಅದ ನಿಮ್ಗಿಂತ ಹೆಚ್ಚು ಬೇಡಿಕೆ ನಮ್ಮದು ಅದ ಅವು ಕಾಂಗ್ರೆಸ್ದವರು ಬಂದು ಕಿಲಿ ಕೇಳ್ರಿ ಯಾವುದನ್ನ ಒಂದು ಕಾರ್ಯಕ್ರಮದಲ್ಲಿ ಇವತ್ತ ನಿನ್ನೆ ಎಲ್ಲ ಮಾಡ್ತಾ ಇದೆ ಅಣ್ಣ ನಿಮ್ಗಿಂತ ಜಾಸ್ತಿ ನಮ್ಗೆ ಗೊತ್ತದ ಏನೇನದು ಎಲ್ಲ ವರದಿ ತಂದು ಕೊಡ್ತೀನಿ ನೋಡಕ್ರೆ ಕಾಂಗ್ರೆಸ್ದವ್ರು ಇವತ್ತನ ಯಾವ್ದನ್ನ ಕಾರ್ಯಕ್ರಮದಲ್ಲಿ ಎಲ್ಲೇನ ಬಂದು ಯಾವ್ದನ್ನ ಬಂದು ಫೋರ್ಸ್ ತಂದ್ಕೊ ಹಿಡ್ಕೊಂಡು ಕೊಟ್ಟರು ಕೆಲಸ ಆಗೋದಿಲ್ಲ ನಾವು ಫೀಲ್ಡಿಗೆ ಇಳಿದು ಕೆಲಸ ಮಾಡ್ತಾ ಇದ್ದೇವೆ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿ ಕೂಡ ಎರಡು ಸರ್ತಿ ಚರ್ಚೆ ಮಾಡಿ 19ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗಲಕ್ಕಿಂತ ಪೈಲೆ ಇದೊಂದು ರೈತರಿಗೋಸ್ಕರ ಒಂದು ಮೀಟಿಂಗ್ ಮಾಡಿ ಅಧಿವೇಶನ ಒಳಗಡೆ ಹೋಗೋರಿದ್ದೀವಿ ನಾವು ಆದಷ್ಟು ಬೇಗನೆ ರೈತರು ಏನು ಸಮಸ್ಯೆ ಇದೆ ಪರಿಹರಿಸ್ತಕ್ಕಂಥ ಕೆಲಸ ಪೂರ ಪ್ರಮಾಣಿಕೆ ಮಾಡಿಕೊಡ್ತೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ ನೀವು ತಾವು ಈಗಲೇ ರೈತರು ಏನೇನು ಸಮಸ್ಯೆಗಳನ್ನೆಲ್ಲ ಕೊಡ್ತಾನೆ ಇದ್ದೀವಿ ಯಾವ್ದು ನಿದ್ರಿಸಿದ್ದೇವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವ್ರಿಗೆ 6,000 ಕೊಡಬೇಕು 4,000 ನಾವು ಕೊಡ್ತಕ್ಕಂಥದ್ದು ಅದು ಎಲ್ಲಿ ಪಿಕ್ಚರ್ ಹೇಳಿ ಹರೋಬ್ ರೈತರಿಗೆ ಫೋನ್ ಮಾಡಿ ಕೇಳಲ್ಲ ಬಂದು ಮುಟ್ಟೇವೆ ಅಲ್ಲ ಎಲ್ಲದಕ್ಕೂ ಕೂಡ ನೀವು ಹೇಳ್ತಕ್ಕಂಥದ್ದು ನಮಗೆ ಗೊತ್ತಿದೆ ಅಲ್ಲ ನೀವು ಹೇಳ್ತಕ್ಕಂಥದ್ದು ಒಪ್ತಾ ಇದ್ದೀವಿ ಈ 10,000 ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾನೆ ಇದ್ದೀವಿ ಕಂಟಿನ್ಯೂ ಕೂಡ ಕೊಡ್ತಾ ಇದ್ದೀವಿ ಯಾರಾದರೂ ರೈತರಿಗೆ ಬಂದಿಲ್ಲ ಅಂತಕ್ಕಂಥ ಇದ್ರು ಕೊಡ್ರಿ ಅವ್ರಿಗೊಂದು ಬೇಕಾದ್ರೆ ಏನು ಸಮಸ್ಯೆ ತಗೊಂಡು ಕ್ಲಿಯರ್ ಮಾಡಮ್ಮಿ ನಿಮ್ಮದ ಏನೋ ಸಲಹೆಗಳು ಇದ್ರು ಕೂಡ ಅದನ್ನು ಕೂಡ ನಾವು ಮಾತಾಡಕ್ಕೆ ರೆಡಿ ಇದ್ದೀವಿ ಅದು ನೀವು ಹೇಳ್ತಾ ಇದ್ದೀರಿ ಈಗಾಗಲೇ ಈಗ ನೀವು ಏನೇನು ಹೇಳ್ತಾ ಇದ್ದೀರಿ ನಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ನಾವೀಗ 19ನೇ ತಾರೀಕು ರೈತರಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಬಳಿ ನಾವು 1 ಅವರ್ ಟೈಮ್ ತೊಗೊಂಡಿದ್ದೀವಿ ಎಲ್ಲ ಶಾಸಕರು ನಮ್ಮ ಕಲಬುರಗಿ ಜಿಲ್ಲೆ ಬರ್ತಕ್ಕಂಥ ನಾವು ಎಲ್ಲ ಶಾಸಕರು 1 ಗಂಟೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥ 19ನೇ ತಾರೀಕಿಗೆ ನಾವು ಮಾತಾಡ್ತಾ ಇದ್ದೀವಿ ಆ ರೀತಿ ಯಾವುದೂ ಇಲ್ಲಣ್ಣ ನಾನು ಖಾಲಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ಎಲ್ಲಿ ಅಂತ ದಂಧ ಇಲ್ಲಿ ನಡೀತಾ ಇಲ್ಲ ಸಚಿವರು ಕೂಡ ನಮ್ಮ ದಿನನಿತ್ಯ ಫೋನ್ನಲ್ಲಿ ಮುಖಾಂತರ ಮಾತಾಡ್ತಾ ಇದ್ದೀವಿ ಜಿಲ್ಲಾದ ಏನು ಸಮಸ್ಯೆ ಇದ್ರು ಕೂಡ ನಾವು ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ ಅವರು ಸಚಿವರು ಕೂಡ ಇದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರೇ ಪ್ರೆಸ್ ಮೀಟ್ ಮಾಡಿ ಆ ಟ್ರ್ಯಾಕ್ಟರ್ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಸಂದರ್ಭದಲ್ಲಿ ಗಾಡಿ ಮಾಡಿ ಕಾಂಗ್ರೆಸ್ದವ್ರು ಇವತ್ತ ಖಾಲಿ ಫೋರ್ಸ್ ಕುಡಿಲಿಕ್ಕೆ ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ ಫೀಲ್ಡ್ಗಳ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತಾ ಇದೆ ಈಗ ಹವಾಮಾನ ವರದಿ ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ವಕೀಲರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಆಗ್ರಹ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ ಡಿಸೆಂಬರ್ 14ರಂದು ಕಲಬುರಗಿಯಲ್ಲಿ ರವಿ ಬಿರಾದಾರ್ ಬೆಂಬಲಿಗರಿಂದ ಪ್ರತಿಭಟನೆ ಹಾಗೂ ಪತ್ರಿಕಾಗೋಷ್ಠಿ ನಡೆದಿದ್ದು ನನ್ನ ಹಾಗೂ ನಮ್ಮ ಶಾಸಕರ ಮೇಲೆ ಯಾವುದೇ ಪುರಾವೆಗಳಿಲ್ಲದೆ ಇಲ್ಲ ಸಲ್ಲದ ಆರೋಪ ಈರಣ್ಣ ಹಡ್ಪದ್ ಖಂಡನೆ ಮಾಸಿಕ 10,000 ರೂಪಾಯಿ ಗೌರವಧನ ತಾಂಡಗಳಲ್ಲಿರುವ ದೇವಾಲಯಗಳ ಅರ್ಚಕರಿಗೆ ನೀಡಲು ಒತ್ತಾಯ ಮೂಡಬಿದರೆಯಲ್ಲಿ ಇದೇ ಡಿಸೆಂಬರ್ 21ರಿಂದ 27ರವರೆಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ವಿಶ್ವ ಸಾಂಸ್ಕೃತಿಕ ಜಾಂಬರಿ ಕಲಬುರಗಿ ಜಿಲ್ಲಾ ಸಂಸ್ಥೆಯ ವತಿಯಿಂದ ಜಾಂಬರಿಯ ಜಾಥಾಕ್ಕೆ ಚಾಲನೆ ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620334338.